ರಿಷಬ್ ಶೆಟ್ಟಿಯ ಕಾಂತಾರ ಸಿನಿಮಾ ಮಾಡ್ತಾ ಇರತಕ್ಕಂತ ಅವ ಅಷ್ಟಿಷ್ಟಲ್ಲ ಈ ಸಿನಿಮಾ ಮುಂದೆ ಬೇರೆ ಯಾವುದೇ ಸಿನಿಮಾನೂ ಇಲ್ಲ ಅನ್ನುವಷ್ಟು ಅವ ಹುಟ್ಟಾಕಿದೆ ಕಾಂತಾರ ಉತ್ತರದಿಂದ ದಕ್ಷಿಣದವರೆಗೆ ರಿಷಬ್ ಶೆಟ್ಟಿ ಕಾಂತಾರದ ಬಗ್ಗೆನೇ ಟಾಕ್ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಕಾಂತಾರ ಅಬ್ಬರಿಸಿ ಮುನ್ನುಗ್ತಾ ಇದೆ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿ ವರ್ಷನ್ ಈಗಾಗಲೇ ರಿಲೀಸ್ ಆಗಿ ಅಬ್ಬರಿಸ್ತಾ ಇದೆ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಕಾಂತಾರ ಕಣ್ತುಂಬಿಕೊಂಡ ಪ್ರೇಕ್ಷಕರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಈ ಬೆನ್ನಲ್ಲಿ ಕರ್ನಾಟಕದಲ್ಲಿ ಕಾಂತಾರ ರಿಲೀಸ್ ಆಗಿ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಆದರೂ ಸಿನಿಮಾದ ಸ್ಪೀಡ್ ಬ್ರೇಕರ್ ಇಲ್ಲದೆ ವೇಗ ಮಾತ್ರ ದಿನೇ ದಿನೇ ಹೆಚ್ಚಿಸಿಕೊಳ್ತಾ ಇದೆ ಇದೇ ಮೊದಲ ಬಾರಿಗೆ ಕಾಂತಾರ ಎಲ್ಲಾ ಭಾಷೆಗಳಿಂದ ಬಾಕ್ಸ್ ಆಫೀಸ್ನಲ್ಲಿ ಎರಡಂಕಿ ದಾಟಿದೆ ಅಲ್ಲದೆ ಮೂರನೇ ವಾರ ಗಳಿಕೆ ಮೇಲೆ ಹಿಂದೆಂದಿಗಿಂತಲೂ ದುಪ್ಪಟ್ಟು ಆಗುತ್ತೆ ಅಂತ ಟ್ರೇಡ್ ಅನಲಿಸ್ಟ್ಗಳು ಭವಿಷ್ಯವನ್ನ ನುಡಿತಾ ಇದ್ದಾರೆ ಇನ್ನೊಂದು ವಾರದಲ್ಲಿ 100 ಕೋಟಿ ಕ್ಲಬ್ಗೆ ಕಾಂತಾರ ಸಿನಿಮಾ ಸೇರುತ್ತೆ ಅಂತನೂ ಹೇಳ್ತಾ ಇದ್ದಾರೆ ಹಾಗಿದ್ರೆ ಕಾಂತಾರ ಈವರೆಗೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದ್ರೆ ಇದೇ ಮೊದಲ ಬಾರಿಗೆ ಕಾಂತಾರ ಸಿನಿಮಾ ಎರಡಂಕಿಯನ್ನ ದಾಟಿದೆ ಅಂದ್ರೆ ಶನಿವಾರ ಮೂರನೇ ಶನಿವಾರ ಅಕ್ಟೋಬರ್ 15ನೇ ತಾರೀಕಿಗೆ ಕಾಂತಾರ ಸಿನಿಮಾ ಅವತ್ತೊಂದೇ ದಿನ 12.5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಯಾಕಂದ್ರೆ ಕನ್ನಡದ ಜೊತೆಗೆ ತೆಲುಗು ತಮಿಳು ಮತ್ತೆ ಹಿಂದಿ ಭಾಷೆಯಲ್ಲೂ ಬಿಡುಗಡೆಯಾದ ಮೊದಲನೇ ದಿನದಿಂದ ಲೆಕ್ಕ ಹಾಕೊಂಡ್ರೆ ಇವತ್ತಿಗೆ ಅಂದ್ರೆ ಅಕ್ಟೋಬರ್ 15ನೇ ತಾರೀಕಿಗೆ ಅತಿ ಹೆಚ್ಚು ಕಲೆಕ್ಷನ್ ಆಗಿದೆ 4 ಭಾಷೆಯಲ್ಲೂ ಕೂಡ ಒಂದೇ ದಿನ 12.5 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಕಾಂತಾರ ಸಿನಿಮಾ ಮಾಡಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಕಾಂತಾರ ಬಾಕ್ಸ್ ಆಫೀಸ್ ನಲ್ಲಿ ಇದುವರೆಗೂ ಕೂಡ ಹಿಂದೆ ಬಿದ್ದೇ ಇಲ್ಲ KGF 2 ಎಷ್ಟು ಅವ ಕ್ರಿಯೇಟ್ ಮಾಡಿತ್ತು ಅಷ್ಟೇ ಮಟ್ಟದಲ್ಲಿ ಅಷ್ಟೇ ದೊಡ್ಡ ಮಟ್ಟದಲ್ಲೂ ಕೂಡ ಕಾಂತಾರ ಸಿನಿಮಾ ತನ್ನ ಹವಾವನ್ನ ಕ್ರಿಯೇಟ್ ಮಾಡಿದೆ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಈ ಒಂದು ವೀಕೆಂಡ್ ನಲ್ಲೇ ಅಂದ್ರೆ ಈಗೇನು ಅಕ್ಟೋಬರ್ 15 ಮತ್ತು 16 ಭಾನುವಾರ ಏನಿದೆ ಅಕ್ಟೋಬರ್ 16ನೇ ತಾರೀಕು ಮುಗಿಯೋಷ್ಟೊತ್ತಿಗೆನೆ ಸುಮಾರು 32-35 ಕೋಟಿ ರೂಪಾಯಿ ಕಲೆ ಹಾಕಬಹುದು ಈ 2-3 ದಿನದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಇನ್ನೊಂದು ಕಡೆ ಈ ಸಿನಿಮಾ ಈಗಾಗಲೇ ಸುಮಾರು 81 ಕೋಟಿ ರೂಪಾಯಿ ಇದ್ರಿಗೂ ಗಳಿಸಿದೆ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಸೋಮವಾರದ ವೇಳೆಗೆ 100 ಕೋಟಿ ರೂಪಾಯಿಗೆ ಕ್ಲಬ್ ಅಂದ್ರೆ 100 ಕೋಟಿ ಕ್ಲಬ್ಗೆ ಸೇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಸಿನಿಮಾ ಪಂಡಿತರದ್ದು ಇನ್ನು ತೆಲುಗಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆಯಪ್ಪ ಅಂದ್ರೆ ತೆಲುಗಲ್ಲಿ 2ನೇ ದಿನದಲ್ಲಿ ಸುಮಾರು 4 ಕೋಟಿ ಕಲೆಕ್ಷನ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮೊದಲ ದಿನವೇ ಫುಲ್ ಪಾಸಿಟಿವ್ ಟಾಕ್ ಬಂದಿತ್ತು ಸುಮಾರು 1.25 ಕೋಟಿ ಕಲೆಕ್ಷನ್ ಆಗಿತ್ತು ಮೊದಲನೇ ದಿನ ತೆಲುಗಲ್ಲಿ 2ನೇ ದಿನ 2.75 ಕ್ರೋಸ್ ಆಗಿತ್ತು ಒಟ್ಟು 4 ಕೋಟಿ ಆಗಿದೆ ಭಾನುವಾರ ಕೂಡ ಸುಮಾರು 1-3 ಕೋಟಿ ಕಲೆಕ್ಷನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಲ್ಲಿಗೆ ಕೇವಲ 3 ದಿನದಲ್ಲೇ ಆಂಧ್ರದಲ್ಲೂ ಮತ್ತೆ ತೆಲಂಗಾಣದಲ್ಲಿ ಸುಮಾರು 7 ಕೋಟಿ ಕಲೆಕ್ಷನ್ ಮಾಡುವಂತ ಲೆಕ್ಕಾಚಾರ ಕಾಂತಾರ ಸಿನಿಮಾಗಿದೆ ಅದೇ ರೀತಿ ತಮಿಳಲ್ಲೂ ಕೂಡ ತುಂಬಾ ಪಾಸಿಟಿವ್ ಟಾಕ್ ಬರ್ತಾ ಇದೆ ತಮಿಳಲ್ಲಿ ಮೊದಲನೇ ದಿನನೇ ಸುಮಾರು 35 ಲಕ್ಷ ಕಲೆಕ್ಷನ್ ಮಾಡಿದೆ ಅದರಂತೆ ಹಿಂದಿಯಲ್ಲಿ ಕಳೆದ 2 ದಿನಗಳಲ್ಲಿ ಸುಮಾರು 3.8 ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ ಒಟ್ಟಿನಲ್ಲಿ ಕಾಂತಾರ ಸಿನಿಮಾ ತೆಲುಗು ತಮಿಳು ಹಿಂದಿ ಯಾವುದೇ ಭಾಷೆಯ ಹಂಗಿಲ್ಲದೆ ಎಲ್ಲಾ ಕಡೆ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಸೊ ಒಂದೇ ಬಾರಿಗೆ ರಿಲೀಸ್ ಆಗದೇ ಇದ್ರು ಕೂಡ ಬೇರೆ ಬೇರೆ ಟೈಮಲ್ಲಿ ರಿಲೀಸ್ ಆಗಿ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಪಾಸಿಟಿವ್ ಟಾಕ್ ಅನ್ನ ಪಡೆದುಕೊಂಡು ಈ ಸಿನಿಮಾ ಈಗ ಇನ್ನೆರಡಿನಿಂದಲ್ಲಿ ಕೂಡ 100 ಕೋಟಿ ಅಂದ್ರೆ 100 ಕೋಟಿ ಕ್ಲಬ್ಗೆ ಕಾಂತಾರ ಸಿನಿಮಾ ಸೇರ್ತಾ ಇದೆ ಸಣ್ಣ ಸಿನಿಮಾ ಇವತ್ತು 100 ಕೋಟಿ ಗಳಿಕೆ ಮಾಡ್ತಾ ಇದೆ ಅಂದ್ರೆ ಕನ್ನಡ ಸಿನಿಮಾದ ಒಂದು ಲೆವೆಲ್ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ಕಾಂತಾರ ಸಿನಿಮಾ ಸಾಕ್ಷಿ ಆಗ್ತಾ ಇದೆ ಒಟ್ಟಿನಲ್ಲಿ ಕಾಂತಾರ ಸಿನಿಮಾವನ್ನ ನೋಡಿದಂತವರು ಯಾರು ಕೂಡ ಒಬ್ಬರೇ ಒಬ್ರು ನೆಗೆಟಿವ್ ರಿವ್ಯೂ ಆಗಿರ್ಬೋದು ಚೆನ್ನಾಗಿಲ್ಲ ಅನ್ನೋ ಒಂದು ಮಾತೇ ಇಲ್ಲ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಕೊಡಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಟಾಕ್ ನಡೀತಾ ಇದೆ ಅದು ಕಾಂತಾರದ ಲೆವೆಲ್ ಅದೇನೇ ಆಗ್ಲಿ ಒಂದು ಕನ್ನಡ ಸಿನಿಮಾ ಕನ್ನಡದ ಸಣ್ಣ ಸಿನಿಮಾ ಇಡೀ ರಾಷ್ಟ್ರ ಅಲ್ಲ ವಿಶ್ವ ಮಟ್ಟದಲ್ಲೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಇನ್ನಷ್ಟು ಗೆಲುವು ಕನ್ನಡ ಸಿನಿಮಾಗೆ ಸಿಗ್ಲಿ ಅಂತ ಹೇಳ್ತಾ ಕಾಂತಾರ ಮತ್ತಷ್ಟು ಕಲೆಕ್ಷನ್ ಮಾಡ್ಲಿ ಅಂತ ನಾವು ಕೂಡ ಶುಭಾರೈಸೋಣ ಬಹುಶಃ ಸೋಮವಾರದ ವೇಳೆಗೆ ಕಾಂತಾರ ಸಿನಿಮಾ 100 ಕೋಟಿ ಕ್ಲಬ್ಗೆ ಜಾಯಿನ್ ಆಗ್ತಾ ಇದೆ.